विपक्ष नायक सिद्धरामय्य क्षेत्र हुडकाट विचार के संबंध पटते कोलार एंड वरुण अंत राजकीय गिमिक मार्तावरे अंत सिद्धु विरुद्ध बागलकोटेली श्रीरामुलु व्यंग्यवाडिदार विपक्ष नायक सिद्धरामय्य क्षेत्र हुडकाट विचार के संबंध पटते कोलार एंड वरुण अंत राजकीय गिमिक मार्तावरे अंत सिद्धु विरुद्ध बागलकोटेली श्रीरामुलु व्यंग्यवाडिदरु सो चामुंडी तिरस्कार बादामिगे बंदरु तमगे एल्ला कड़े डिमांड इदे अंत तोरिसिकोळ्ळुत्ता इद्दारे हीगागी बागलकोटे हागू बादामि सिद्धरामय्यनवरिगे पुनर्जन्म कोडुवंत केलसवन्न माडिदरु आदरे पुनर्जन्म कोट्ट नंतरवू जिले बीड़ती अवंत सूदि बहुत कड़ी बरता है तमेंगे एला कड़े डिमांड इदे अंत तोरिसिकोळ्ळुत्ता अंत व्यंग्यवाडिदारे ನಮ್ಮ ಬಾದಾಮಿ ವಿಧಾನಸಭಾ ಕ್ಷೇತ್ರದಿಂದ ಅವರಿಂದಿ ಒಂದು ಸೋಲಿನ ಭಯದಿಂದ ಪಲಾಯನ ಆಗಿ ಇವತ್ತು ಬೇರೆ ಜಿಲ್ಲೆಗೆ ನಮ್ಮ ಜಿಲ್ಲೆಯನ್ನು ಬಿಟ್ಟು ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು ಬಾದಾಮಿ ಜನರ ಆಗಿರ್ಬೋದು ಎಲ್ಲಿ ರಾಜಕೀಯವಾಗಿ ಪುನರ್ಜನ್ಮ ತೊಟ್ಟಿರುವಂತಹ ಈ ಬಾಗಲಕೋಟೆ ಜಿಲ್ಲೆ ಮತ್ತು ಬಾದಾಮಿ ವಿಧಾನಸಭಾ ಕ್ಷೇತ್ರ ಜನರು ಅವರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸೋತ ನಂತರ ಆ ಚಾಮುಂಡೇಶ್ವರಿ ತಾಯಿ ನೀವು ಒಳ್ಳೆ ರಾಣಪ್ಪ ಅಂತ ಹೇಳಿ ಒಂದೇ ಒಂದು ಕಾರಣದಿಂದ ನಾನು ತಿರಸ್ಕರವಾಗಿ ನಂತರ ನಮ್ಮ ಬಾದಾಮಿ ಬನಶಂಕರಿ ತಾಯಿ ಕೈಯನ್ನು ಹಿಡ್ಕೊಂಡು ರಾಜಕಾರಣದಲ್ಲಿ ಇಲ್ಲಿ ಇರಬೇಕು ಅನ್ನೋ ಕಾರಣದಿಂದ ನಮ್ಮ ಬಾದಾಮಿಯ ಬನಶಂಕರಿ ತಾಯಿ ಆಶೀರ್ವಾದದಿಂದ ನಮ್ಮ ಬಾದಾಮಿಯ ಜನರು ಬಾಗಲಕೋಟೆ ಜನರು ಇವತ್ತು ಕಾಂಗ್ರೆಸ್ ನಾಯಕರಾದಂತಹ ಹಿರಿಯರಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಪುನರ್ಜನ್ಮ ಕೊಡುವಂತ ಕೆಲಸ ಮಾಡಿದ್ರು. ಇವತ್ತು ಪುನರ್ಜನ್ಮ ಕೊಟ್ಟಿದ ನಂತರ ಡಿಕೆಶಿ ಅಂಡ್ ಸಿದ್ದರಾಮಯ್ಯನವರ ಬಗ್ಗೆ ಕೂಡ ಮಾತನಾಡಿದ್ರು. ಒಂದು ಕಡೆ ಡಿಕೆಶಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ಕ್ಷೇತ್ರಗಳನ್ನು ಬೈಟು ಮಾದರಿಯಲ್ಲಿ ಹಂಚಿಕೊಂಡಿದ್ದಾರೆ. 40 ಕ್ಷೇತ್ರ ಸಿದ್ದರಾಮಯ್ಯ 40 ಕ್ಷೇತ್ರ ಡಿಕೆ ಶಿವಕುಮಾರ್ ಅವರದ್ದು ಆಗಿಬಿಟ್ಟಿದೆ. ರಾಜ್ಯದಲ್ಲಿ ಬೈಟು ರಾಜಕಾರಣ ನಡೆಯೋದಿಲ್ಲ ಅಂತ ಸಿದ್ದರಾಮಯ್ಯ ಅಂಡ್ ಡಿಕೆಶಿ ವಿರುದ್ಧ ರಾಮುಲು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆ ಎಲ್ಲ ಕೂಡ ಬೈಟು ಅಂದ್ರೆ ಬೈಟು ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ ಒಂದು ಕಡೆ ಸಿದ್ದರಾಮಯ್ಯನವರು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಬೈಟು ಮಾಡ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. 40 ವಿಧಾನಸಭಾ ಕ್ಷೇತ್ರಗಳು ಅವರು 40 ವಿಧಾನಸಭಾ ಕ್ಷೇತ್ರಗಳು ಇವರು ಅಂತೇಳಿ ಒಂದು ಕಡೆ ಬೈಟು ಮಾಡ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಬೈಟು ಅನ್ನಂತದ್ದು ಇವತ್ತು ವರ್ಣಿ ಸೂತ್ರಿಯಲ್ಲಿನ ಒಂದನ್ನ ಮೂರ್ ಮಾಡ್ಕೊಂಡು ಹೊರಟಾರ. ಈ ರಾಜಕಾರಣದಲ್ಲಿ ಬೈಟು ರಾಜಕಾರಣ ನಡೆಯಲ್ಲ. ಇವತ್ತು ಈ ಬೈಟು ರಾಜಕಾರಣ ಆಗಬಾರದು ಅಂದ್ರಿಗಿನ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿ ಪುನಃ ಅಧಿಕಾರಕ್ಕೆ ಬರಬೇಕು. ಯಸಿನು ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಆ್ಯಂಡ್ ಪರಮೇಶ್ವರ್ ಮತ್ತು ಕುಮಾರಸ್ವಾಮಿ ಅವರ ಕಥೆಯನ್ನು ಮುಗಿಸಿದ್ರು. ಈಗ ವರುಣಾಗೆ ನಿಂತರೂ ಕೂಡ ಅಲ್ಲಿ ಗಟ್ಟಿ ಕ್ಯಾಂಡಿಡೇಟ್ ಇದೆ ಅಂತ ಅಂದರೆ ಅಲ್ಲಿ BJP ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಪರಮೇಶ್ವರ್ ಆ್ಯಂಡ್ ಕುಮಾರಸ್ವಾಮಿಯನ್ನ ಕಥೆಯನ್ನು ಮುಗಿಸಿದ್ರು. ಆದರೆ ವರುಣಾಗೆ ನಿಂತರೂ ಕೂಡ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಗಟ್ಟಿ ಆಗಿದ್ದಾರೆ, ಅಲ್ಲಿ ನಾವಂತೂ ಸೋಲೋದಿಲ್ಲ ಅಂಥೇಳಿ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಎಲ್ಲ JDS ಪಕ್ಷದಲ್ಲಿ ದೇವೇಗೌಡರ ಹೆಸರು ಹೇಳ್ಕೊಂಡು ಪಾಪ ದೊಡ್ಡ ಮನುಷ್ಯ ಅಂತ ಮನುಷ್ಯನಿಗೆ ಬೆನ್ನಿಗೆ ಚೂರು ಹಾಕ್ಬಿಟ್ಟು ಪರಮೇಶ್ವರ್ ಬರ್ಕೊಂಡ್ ಮುಗಿಸ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಮುಗಿಸ್ಕೊಂಡು ಎಷ್ಟು ಮಂದಿ ಅವ್ರು ಬರ್ಕೊಂಡ್ರೆ ಪಟ್ಟಿ ಬಹಳಷ್ಟು ದೊಡ್ಡದಾಗ್ತದೆ. ಎಲ್ಲರೂ ಮುಗಿಸಿದ್ರಿ ಪಾಪ ಈ ಬಾಗಲಕೋಟೆ ಬಂದು ನಮ್ಮ ಬಾದಾಮಿ ಬಂದು ಬಹಳ ಒಳ್ಳೆಯವ್ರು ಅವೇನು ಗೊತ್ತಿಲ್ಲ ಇವ್ರು ಮುಖ್ಯಮಂತ್ರಿಯಾಗಿ ಬರ್ತಂದ್ರೆ ಬರಲಿ ಬಿಡಪ್ಪ ಅಂತ ಬಿಟ್ಟು ಕೊಟ್ಟೆ. ಇವತ್ತು ನಮ್ಮ ಚಿಮ್ಮನ್ ಕಟ್ಟಿದ್ರು ಇವತ್ತು ನೋವು ಪಡ್ತಾರೆ. ಏ ರಾಮ್ನವ್ರು ಇದ್ದೀರಿ ಅವನಲ್ಲಿ ಗೆದ್ದಿನ ಚೊಲೆ ಇತ್ತಲ್ಲಪ್ಪ ನಾವು ಮುಳ್ಳು ಮಾಡ್ಕೊಂಡು ಅಂತ ಏನ್ ಪರಿಸ್ಥಿತಿ ಮೇಡಮ್ ಅವರು SR ಪಾಟೀಲ್ ಚುಮ್ಮನ್ ಕಟ್ಟಿಯವರು ಅವರೆಲ್ಲರೂ ಕೂಡಿರ್ತೀರಿ ಬರಬ್ಬರಿ ಮಾಡ್ತಿದ್ರು ಪಾಪ ಎಷ್ಟು ಗಂಟೆಗಟ್ಟಲೆ ಮಾಡಿ ಅವರೆಲ್ಲ ಮೌಷಿ ಹಾಳು ಮಾಡುವಂತ ಕೆಲಸ ಮಾಡಿದ್ರು. ಇವತ್ತು ಕೋಲಾರದಲ್ಲಿ ಅವರಿಗೆ ಈ ಕೋಲಾರದಲ್ಲಿ ಅಲ್ಲಿ ಕೂಡ ಇಲ್ಲ ಮತ್ತೆ ಹೊರನಾಗೆ ಮಾಡೋ ಅಲ್ಲಿ ಕೂಡ ತಯಾರಾಗಿದ್ದಾನೆ. ನಾವು ಗಟ್ಟಿ ಉದ್ಯಮ ರೆಡಿ ಮಾಡಿದ್ವಿ ಅಲ್ಲಿ ವರ್ಣದಲ್ಲಿ ಯಾರಿಗೂ ಗೊತ್ತಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ ಉಲ್ಲಿಯವರು ತೀರ್ಮಾನ ಅಂತಾರೆ ಯಡಿಯೂರಪ್ಪನವರು ತೀರ್ಮಾನ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.